بركاته. بسم الله والحمد لله كفى، الصلاة والسلام على النبي المصطفى وعلى آله صدق الوفا. أما بعد، ಪ್ರೀತಿಯ ಪರೀಕ್ಷಕರೇ ಹಾಗೂ ನಿರೀಕ್ಷಕರೇ, ನನ್ನ ಕನಸಿನ ಭಾರತ, ನಾನು ಕನಸಿನಲ್ಲಿ ಕಂಡ ಭಾರತ ಕೇವಲ ನಾನು ಕಂಡ ಕನಸಲ್ಲ. ಹೊರತು ಬೆಂಕಿ ಕಾರುವ ಟ್ಯಾಂಕರ್ಗಳ ಮುಂದೆಯೂ, ಇನ್ನಿತರ ಹೋರಾಟಗಳ ಮುಂದೆಯೂ ತನ್ನ ಎದೆಯನ್ನು ತೋರಿಸಿ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಡಿದಂತಹ ಧೀಮಂತ ನೇತಾರರು ಕಂಡಂತಹ ಕನಸಾಗಿದೆ ನನ್ನ ಕನಸು. ಆ ಕನಸನ್ನು ಅತ್ಯಂತ ಸ್ಪಷ್ಟವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದ ಪ್ರಜಾಪ್ರಭುತ್ವಕ್ಕೆ ಬರೆದಂತಹ ಪೀಠಿಕೆಯಲ್ಲಿ ವಿವರಿಸಿದ್ದಾರೆ. ನಮ್ಮ ಭಾರತ, ನಾವು ಕಾಣುವಂತಹ ಭಾರತ ಅಥವಾ ನಾನು ಕನಸಿನಲ್ಲಿ ಕಾಣುವಂತಹ ಭಾರತ ಇಂತಹ ಭಾರತವಾಗಬೇಕೆಂದು ಅಲ್ಲಿ ಪೀಠಿಕೆಯಲ್ಲಿ ಬರೆದಿಟ್ಟಿದ್ದಾರೆ. ಅದಾಗಿದೆ ನನ್ನ ಕನಸು. ಏನು ಅವರು ತನ್ನ ಪೀಠಿಕೆಯಲ್ಲಿ ಕೆಲವೊಂದು ಪದಗಳನ್ನು ಉಪಯೋಗಿಸಿ, ಇಂತಹ ಪದಗಳು ನಮ್ಮ ಈ ಭಾರತ ದೇಶದಲ್ಲಿದ್ದರೆ ನಮ್ಮ ಭಾರತ ಅತ್ಯಂತ ಉನ್ನತ ಅಥವಾ ಜಗತ್ತಿನಲ್ಲೇ ನಂಬರ್ ಒನ್ ರಾಷ್ಟ್ರವಾಗಿ ಮಾರ್ಪಡಬಹುದು. ಅವರು ಮೊದಲಾಗಿ ಉಪಯೋಗಿಸಿದಂತಹ ಪದವಾಗಿದೆ ನಮ್ಮ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವವಿರಬೇಕು. ಆದರೆ ನಾನು ಕೇಳುತ್ತೇನೆ ಪ್ರೀತಿಯ ಸಹೋದರರೇ, ನಮ್ಮ ಭಾರತದಲ್ಲಿ ಎಲ್ಲಿದೆ ಪ್ರಜಾಪ್ರಭುತ್ವ? ಪಾಕಿಸ್ತಾನದಿಂದ ಭಾರತಕ್ಕೆ ಬರುವಂತಹ ಆ ಗಡಿಯಲ್ಲಿ ಒಂದು ಬೋರ್ಡ್ ಅನ್ನು ಹಾಕಿದೆ, ವೆಲ್ಕಮ್ ಟು ದ ಲಾರ್ಜೆಸ್ಟ್ ಡೆಮೋಕ್ರೆಟಿಕ್ ಕಂಟ್ರಿ ಇನ್ ದ ವರ್ಲ್ಡ್, ಜಗತ್ತಿನಲ್ಲೇ ಅತ್ಯಂತ ಉನ್ನತವಾದ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಸ್ವಾಗತ. ಆದರೆ ನಮ್ಮ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವವಿಲ್ಲ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ನಿರ್ಮಿಸಿದಂತಹ ಸರ್ಕಾರವು ಇಂದು ಭ್ರಷ್ಟರಿಗಾಗಿ ನಿರ್ಮಿಸಿದಂತಹ ಸರ್ಕಾರವಾಗಿ ಮಾರ್ಪಟ್ಟಿದೆ. ಒಂದು ಜಿಗಣೆಯಂತೆ ತಾನು ಹಸಿಯುವಾಗ ಸರ್ಕಾರಕ್ಕೆ ಹತ್ತಿ ಸರ್ಕಾರದಲ್ಲಿರುವಂತಹ ಸರ್ವ ಸಂಪತ್ತನ್ನು ದೋಚಿ ತನ್ನ ಹೊಟ್ಟೆ ತುಂಬಿದಾಗ, ಜಿಗಣೆ ಹೇಗೆ ರಕ್ತ ಕುಡಿದು ಹೊಟ್ಟೆ ತುಂಬುವಾಗ ಕೆಳಗೆ ಬೀಳುತ್ತದೋ, ಹಾಗೆ ತನ್ನ ಹೊಟ್ಟೆ ತುಂಬುವಾಗ ಸರ್ವ ಸಂಪತ್ತನ್ನು ದೋಚಿ ಭಾರತದ ಬಡವರ ಸಂಪತ್ತನ್ನು ತಿಂದು ಕೊನೆಗೆ ಕೆಳಗೆ ಬೀಳುವಂತಹ ಪ್ರಜಾಪ್ರಭುತ್ವ ಆಗಿದೆ ಇಂದು ನೆಲೆ ನಿಲ್ಲುವಂತಹ ಈ ಪ್ರಜಾಪ್ರಭುತ್ವ. ಇಂತಹ ಪ್ರಜಾಪ್ರಭುತ್ವನಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ದು, ಹೊರತು ಸರ್ವ ಜನತೆಗೂ ಸಮಾನ ಅಧಿಕಾರವನ್ನು ನೀಡುವಂತಹ, ಬಡವರಿಗೂ ಎಲ್ಲರಿಗೂ ಸಮಾನ ಅಧಿಕಾರವನ್ನು ನೀಡುವಂತಹ ರಾಷ್ಟ್ರವಾಗಿದೆ ನಮ್ಮ ರಾಷ್ಟ್ರವಾಗಿ ಮಾರ್ಪಡಬೇಕಾದದ್ದು. ನಂತರ ಅವರು ಉಪಯೋಗಿಸಿದಂತಹ ಒಂದು ಪದವಾಗಿದೆ ಡೆಮೋಕ್ರೆಟಿಕ್. ಹೀಗೆ ಉಪಯೋಗಿಸಿದಂತಹ ಈ ಪದಗಳೆಲ್ಲವೂ ಭಾರತದಲ್ಲಿ ಉಂಟಾದರೆ ನಮ್ಮ ಭಾರತವು ಸ್ವಾತಂತ್ರ್ಯ ರಾಷ್ಟ್ರವಾಗಿ ಮಾರ್ಪಡಬಹುದು ಎಂದು ಮಾತ್ರ ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ. ವಾಖರ್ ದಾವಾನಾ ಅಲ್ಹಮ್ದುಲಿಲ್ಲಾಹ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತುಹು. ಜೈ ಹಿಂದ್. ಮುಗಿದ ಕೂಡಲೇ